ಸಾವಿರ ರೂಪಾಯಿಯ ಗಡಿಯನ್ನ ದಾಟಿದೆ ಸದ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಗ್ಯಾಸ್ ರೀಫಿಲ್ ಮಾಡಿಸೋಕಾಗದೆ ಪಡ ಜನರ ಪರದಾಟ ಶುರುವಾಗಿದೆ ಸೌದಿ ಒಲೆಗಳ ಮೊರೆಯನ್ನ ಹೋಗಿದ್ದಾರೆ ರಾಯಚೂರು ಮಂದಿ ಅಷ್ಟು ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿಲಿಂಡರ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ದಾರಿ ಕಾಣದೆ ಮತ್ತೆ ಸೌದಿ ಒಲೆಗಳ ಮೊರೆಯನ್ನ ಹೋಗಿದ್ದಾರೆ ರಾಯಚೂರಿನ ಜನ ಹೊಗೆ ಮುಕ್ತ ಭಾರತ ಮಾಡುವಂತ ಕೇಂದ್ರದ ಯೋಜನೆ ಈ ಮೂಲಕ ವಿಫಲವಾಗ್ತಾ ಇದೆ ಬೆಲೆ ಏರಿಕೆಯಿಂದಾಗಿ ಎಲ್ಪಿಜಿ ಸಿಲಿಂಡರ್ ಗಳು ರಾಯಚೂರಿನ ಬಹುತೇಕ ಭಾಗದಲ್ಲಿ ಮೂಲೆ ಗುಂಪಾಗ್ತಾ ಇದೆ ಪ್ರಧಾನಿಯವರ ಉಜ್ವಲ ಯೋಜನೆಯಡಿ ಪಡೆದಂತ ಸಿಲಿಂಡರ್ ಗಳಿಗೂ 2016 ರಲ್ಲಿ ಕೇಂದ್ರ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದಿತ್ತು ಆದರೆ ಈಗ ಎಲ್ಪಿಜಿ ಸಿಲಿಂಡರ್ ನ ಬೆಲೆ 1000 ರೂಪಾಯಿಯನ್ನ ದಾಟಿಬಿಟ್ಟಿದೆ ಅಷ್ಟು ಹಣವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ನಮ್ಮ ಕೈನಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬಡ ಜನ ಮತ್ತೆ ಒಲೆಯ ಮೊರೆಯನ್ನ ಹೋಗಿದ್ದಾರೆ ಬೆಲೆ ಏರಿಕೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಮಹಿಳೆಯರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ನವೀಗ ಗಮನಿಸ್ತಾ ಇರುವಂತ ದೃಶ್ಯಗಳು ರಾಯಚೂರಿನ ದೃಶ್ಯಗಳು 2016 ಕ್ಕೂ ಮೊದಲು ಈ ರೀತಿ ಒಲೆಯನ್ನ ಬಳಕೆ ಮಾಡುತ್ತಾ ಇದ್ದರು ಈ ಭಾಗದ ಜನ ಆದರೆ ಯಾವಾಗ 2016 ರಲ್ಲಿ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯನ್ನ ಘೋಷಣೆ ಮಾಡ್ತು ಅದಾದ ನಂತರದಲ್ಲಿ ಸಿಲಿಂಡರ್ ಗಳನ್ನ ನೀಡಲಾಯಿತು ಗ್ಯಾಸ್ ಸೌಲಭ್ಯವನ್ನ ಒದಗಿಸಲಾಯಿತು ಈಗ ಮತ್ತೆ ಬೆಲೆ ಏರಿಕೆ ಆಗಿರುವಂತ ಕಾರಣದಿಂದಾಗಿ ಮತ್ತೆ ಒಲೆಯತ್ತ ಮುಖ ಮಾಡಿದ್ದಾರೆ ಇನ್ನು ರಾಯಚೂರಿನಲ್ಲಿ ಎಲ್ಪಿಜಿ ಸಿಲಿಂಡರ್ ಬಳಸದೆ ಒಲೆಗಳ ಮೊರೆ ಹೋದಂತ ಬಡ ಮಹಿಳೆಯರ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಬನ್ನಿ ನೋಡೋಣ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಬಹುದು ಉಜ್ವಲ ಯೋಜನೆ ಏನಿದೆ ಹೊಗೆ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅನ್ನುವಂತದ್ದು ಪ್ರಧಾನಿಗಳ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು ಆದರೆ ಸದ್ಯಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಈ ಮಹತ್ವಾಕಾಂಕ್ಷೆ ಯೋಜನೆ ಸದ್ಯಕ್ಕೆ ಹಳ್ಳ ಇಡ್ತಾ ಇರುವಂತದ್ದು ಯಾಕೆಂತಂದ್ರೆ ರಾಯಚೂರು ಬಡ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ದುಡಿದು ತಿನ್ನುವಂತ ವರ್ಗದವರು ಜಾಸ್ತಿ ಆಗಿರೋದ್ರಿಂದ ಈಗ ಆಲ್ರೆಡಿ ಸಿಲಿಂಡರ್ ಬೆಲೆ 1000ಕ್ಕೂ ಹೆಚ್ಚಾಗಿದೆ 1000 ರೂಪಾಯಿಗಿಂತನೂ ಹೆಚ್ಚಾಗಿರೋದ್ರಿಂದ ಜನರು ಸಿಲಿಂಡರ್ನ ಬಳಕೆ ಮಾಡೋದನ್ನ ಬಿಟ್ಟು ಸದ್ಯಕ್ಕೆ ಮತ್ತೆ ಹೊಲೆಗಳತ್ತ ಮುಖ ಮಾಡಿರುವಂತದ್ದು ನಾನು ಇವಾಗ ರಾಯಚೂರು ಗ್ರಾಮಾಂತರ ಪ್ರದೇಶದಲ್ಲಿ ಇದೀನಿ ನೀವು ಈಗ ನೋಡ್ತಾ ಇರಬಹುದು ಸದ್ಯಕ್ಕೆ ಎಲ್ಲಾ ಒಂದು ಸೌದೆಗಳನ್ನ ಎಲ್ಲ ರೆಡಿ ಮಾಡಿಕೊಂಡು ಜನರು ಈಗ ವಾಸ ಮಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ 1000ದ ಗಡಿ ದಾಟಿರುವಂತ ಸಿಲಿಂಡರ್ ಏನಾಗಿದೆ ಅಂತಂದ್ರೆ ಅದು ಬಳಕೆಗೆ 1 ತಿಂಗಳು 2 ತಿಂಗಳಲ್ಲೇ ಖಾಲಿ ಆಗೋಗುತ್ತೆ ಮತ್ತೆ ಅದನ್ನ ರೀಫಿಲ್ ಮಾಡ್ಕೋಬೇಕು ಅಂತಂದ್ರೆ ಬಡ ಜನರಿಗೆ ಬಹಳ ಕಷ್ಟ ಆಗುತ್ತೆ ಅದರ ಪರಿಣಾಮವಾಗಿ ಸದ್ಯಕ್ಕೆ ಸಂಪೂರ್ಣವಾಗಿ ಹೊಲೆಯನ್ನ ಜನರು ಅವಲಂಬಿಸ್ತಾ ಇರುವಂತದ್ದು ಹೊಗೆ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಏನಿದೆ ಸದ್ಯಕ್ಕೆ ಬೆಲೆ ಏರಿಕೆಯಿಂದಾಗಿ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು ನಾವೀಗ ವಿಜುವಲ್ಸ್ ನ ಹತ್ತು ಸಹ ತೋರಿಸ್ತಾ ಇದೀವಿ ಹೊಲೆ ಮೇಲೆ ಅಡುಗೆ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಯಾಕಂತಂದ್ರೆ ಪ್ರಧಾನಿಗಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತೆ ಹೊಗೆ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಆದ್ರೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇರುವಂತಹ ಸಿಲಿಂಡರ್ ರೇಟ್ ಏನಾಗಿದೆ ಬಡ ಜನರನ್ನ ಬೆನ್ ಬಿಡದೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅವರಿಗೆ ತೀರಾ ಆರ್ಥಿಕ ಸಂಕಷ್ಟವನ್ನೇ ಉಂಟು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಜನರು ಏನ್ ಹೇಳ್ತಾರೆ ಮಹಿಳೆಯರು ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಈಗ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಒಲೆಯಲ್ಲಿ ಸಿಲಿಂಡರ್ ಅಲ್ಲಿ ನೀವು ಅಡಿಗೆ ಮಾಡಲೇನು ಅಲ್ರಿ ಸಿಲಿಂಡರ್ ಇಷ್ಟು ಲೇಟ್ ರೇಟ್ ಆಗ್ಯದ ಬಡವ್ರು ಎಲ್ಲಿದ್ದ ತಂದ್ ಮಾಡ್ಬೇಕು ಹಾ 1100 ರೂಪಾಯಿ ರೇಟ್ ಆಗ್ಯದ ನಮ್ಮ ದುಡಿಯರು ತಿನ್ನೋರು ಎಲ್ಲಿ ತಂದು ಸಿಲಿಂಡರ್ ತಂದ ಅಡಿಗೆ ಮಾಡ್ಬೇಕು ಸರ್ ಅದಕ್ಕೆ ಅಲ್ಲಿ ಒಲೆಯಲ್ಲಿ ಇದ್ದಾನೆ ಅಡಿಗೆ ಮಾಡ್ತೀವಿ ಈಗ ನೀವು ದುಡಿಯಕ್ ಹೋಗ್ತೀರಾ ನಮ್ಮ ದುಡಿದ್ರೆ ಎಷ್ಟು ದುಡಿತೀರಿ ಅದಾದ್ಮೇಲೆ ಈಗ ಸಿಲಿಂಡರ್ ಸರ್ 200 ರೂಪಾಯಿ ದುಡ್ತೀವಿ ನಮ್ಮ ಹುಡುಗರು ಸಣ್ಣ ಅವ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರ ಅವ್ರು ದುಡಿದ್ರೆ ಎಷ್ಟು ತಿಂಗಳಿಗೆ 1000 ರೂಪಾಯಿ ಕೊಡ್ತಾರ 1000 ರೂಪಾಯಿ ಮಕ್ಕಳು ನಾವು ಊಟ ಮಾಡೋದಾಗ್ಬೇಕಲ್ಲ ಇದಕ್ಕೆ 11000 ರೂಪಾಯಿ ಕಟ್ಟಿದ ಮೇಲೆ ಮನೆ ಖರ್ಚು ಅದು ಬಾಡಿಗೆ ಗೀಡಿಗೆ ಹೆಂಗ್ ಮಾಡ್ಬೇಕು ಸರ್ ನಾವು ಅದಕ್ಕೆ ಅಲ್ಲೇ ಕಷ್ಟ ಅಂದ್ಗೇಸಿ ಒಲಿ ಮೇಲಿದ್ದಾನೆ ಮಾಡ್ತಿದೀವಿ ಸರ್ ಅಡಿಗೆ ಸರ್ಕಾರದವ್ರು ಏನ್ ಹೇಳ್ಯಾರಂದ್ರ ಮಾ ಇದು ಹೊಗೆ ಹೊಗೆಯನ್ನ ಅದು ಇದು ಮಾಡ್ಬೇಕು ಸಿಲಿಂಡರ್ನೇ ಕೊಡ್ತೀವಿ ನಾವು ಸಿಲಿಂಡರ್ ಅಲ್ಲಿ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾರ ಆದ್ರೆ ರೇಟ್ ಜಾಸ್ತಿ ಅದ ರೇಟ್ ಜಾಸ್ತಿ ಅದ ಎಲ್ಲಿ ತಗೋಬೇಕು ಸರ್ ನಾವು ಇಷ್ಟು ರೇಟ್ ಇದ್ದ ಮೇಲೆ ಯಾವಾಗ ತಗೋಬೇಕ್ರಿ 1100 ಇದ್ದ ಮೇಲೆ ಎಲ್ಲಿ ತಗೋಬೇಕು ನಾವು ಅದಕ್ಕೆ ಅಲ್ಲಿ ಒಲೆ ಮೇಲೆ ಇದ್ದೇ ಮಾಡ್ತೀವಿ ಸರ್ ಅಡಿಗೆ ಯೂಸ್ ಮಾಡ್ತೀವಿ ಸರ್ ರೇಟ್ ಐತೆ ಅಂತ ಮನೆಗೆ ಹಂಗೆ ಇಟ್ಟಿವಿ ಯೂಸ್ ಮಾಡಲ್ಲ ಯಾವಾಗ ದುಡ್ಡು ಇದ್ದಾಗ ತಗಂತೀವಿ ಇಲ್ಲ ಅಂದ್ರೆ ಇಲ್ಲ ನೋಡ್ತಾ ಇದ್ರಲ್ಲ ಜನರು ಈಗ ಏನಂತಂದ್ರೆ ದುಡ್ಡು ವ್ಯಾಪಕವಾಗಿ ಹೆಚ್ಚಿಗೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ರೇಟ್ ಹೆಚ್ಚಿಗೆ ಆಗ್ತಾ ಇರೋದಂತ ಪರಿಣಾಮವಾಗಿ ಸಿಲಿಂಡರ್ಗಳು ಏನಿದಾವಲ್ಲ ಸಂಪೂರ್ಣವಾಗಿ ನಾವು ಮೂಲೆ ಗುಂಪು ಮಾಡಿದೀವಿ ಅವುಗಳನ್ನ ಬಳಕೆ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಯಿತು ಅಂದ್ರೆ ನಾವು ದುಡಿಯದೆ 100-200 ರೂಪಾಯಿ ದಿನಕ್ಕೆ ಎಲ್ಲಿಂದ ತರಬೇಕು ನಾವು ಕುಟುಂಬ ನಿರ್ವಹಣೆ ಸದ್ಯಕ್ಕೆ ಬಹಳ ಶೋಚನೀಯ ಸಂಗತಿ ಆಗಿದೆ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಬಡ ಜಿಲ್ಲೆ ರಾಯಚೂರು ಸಿಗದೆ ಇಲ್ಲಿ 100-200 ರೂಪಾಯಿ ಕೂಲಿ ಜನರಿಗೆ ಅಂಥದ್ರಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆಯನ್ನು ಮಾಡ್ತಾ ಇರೋವಂಥದ್ದು ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಲ್ಲಿ
उज्ज्वला योजना ऐन होगे मुक्त भारत मे प्रधानमंत्री महत्वाकांक्षा योजना सद्य के हल हिड़ी कंप्लीट आगे सिलिंडर मूले गुंपाइंतु सद्य के ಒಲೆಯನ್ನ ಜನರು ನಂಬಿಕೊಂಡು ಒಲೆಯ ಮೂಲಕನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಕ್ಯಾಮೆರಾಮನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವೂರ್, ನ್ಯೂಸ್ ಫಸ್ಟ್ ರಾಯಚೂರು.